ಒಂದು ಎರಡು ಸತಿ ಮೀಟ್ ಮಾಡಿರೋ ನನಗೆ ಇಷ್ಟು ಫೀಲ್ ಆಗುತ್ತೆ ಅಂತಂದರೆ ಐ ಫೀಲ್ ಅವ್ರ ಜೊತೆ ತುಂಬ ಒಡನಾಟ ಇದ್ದವ್ರಿಗೆ ತುಂಬ ಗ್ರೇಟ್ ಲಾಸ್ ಫೀಲ್. ಈಗ ಅದು ಕಳೆದ ಹೋಲಿಗೆ ಅವ್ರ ತೋಟಕ್ಕೆ ಹೋಗಿದ್ವಿ ಎಲ್ಲರೂ, ಒಂದು 4-5 hours ಇದ್ವಿ ಅನಿಸುತ್ತೆ ಜೊತೆಗೆ. ಅಮ್ಮ ಅವಾಗಲೂ ತುಂಬ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಬಟ್ ಎದ್ದು ಕೂತು ನಮ್ಮ ಜೊತೆ ಮಾತಾಡಿ, ಅಮ್ಮಂಗೆ ತುಂಬ ಒಳ್ಳೆ ಹ್ಯೂಮರ್ ಸೆನ್ಸ್ ಇದೆ, ಏನೇ ಮಾತಾಡಿದ್ರು ನಮ್ಮನ್ನ ನಗಿಸಿ, ನಾನು ಅದನ್ನೇ ಅವಾಗಲೇ ಹೇಳ್ತಾ ಇದ್ದೆ. ಶಿ ವಾಸ್ ವೆರಿ ಯಂಗ್ ಎಟ್ ಹಾರ್ಟ್. ಅವರು ಅವ್ರ ದೇಹ ಮಾತ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಬಟ್ ಅವ್ರ ಮನಸ್ಸಲ್ಲಿ ಶಿ ವಾಸ್ ಮೈ ಏಜ್ ಅಂತ ನನಗೆ ಅನಿಸುತ್ತೆ. ಅಮ್ಮಂಗೆ ಸ್ವಲ್ಪ ಅವ್ರ ಹೆಲ್ತ್ ಸಪೋರ್ಟ್ ಮಾಡಿದ್ರೆ ಐ ಫೀಲ್ ನಡೆದಾಡ್ಕೊಂಡು ನಮ್ಮ ಜೊತೆ ಓಡಾಡಿಕೊಂಡು ನಕ್ಕೊಂಡು ತುಂಬ ಆರಾಮ್ಸೆ ಇರೋರು. ಬಟ್ ಅವ್ರು ಕುತ್ಕೊಂಡು ಅವ್ರ ಮಾತುಗಳನ್ನ ಕೇಳ್ತಾ ಇರ್ಬೇಕಾದ್ರೆ ನನಗೆ ಅನ್ಸೋದು ಅವ್ರಿಗೆ ಶಿ ವಾಸ್ ವಿಶಿಂಗ್ ಹರ್ ಹೆಲ್ತ್ ವಾಸ್ ಫೈನ್ ಅಂತ ನನಗೆ ಅನ್ಸೋದು. ಅವ್ರು ನೋಡಿದಾಗ ಬೇಜಾರಾಗ್ತಾಯಿತ್ತು ನನಗೆ, ಬಿಕಾಸ್ ಅವ್ರ ಮನಸ್ಸಲ್ಲಿ ತುಂಬ ಛಲ ಇತ್ತು. ನಾನು ಅದು ನಾನು ಹೇಳ್ದಂಗೆ ಶಿ ವಾಸ್ ವೆರಿ ಯಂಗ್ ಅಟ್ ಹಾರ್ಟ್. ಅವ್ರಿಗೆ ತುಂಬ ಲೈವ್ಲಿ ಆಗಿರೋಕ್ಕೆ ಇಷ್ಟ, ತುಂಬ ಜೋವಿಯಲ್ ಆಗಿರೋಕ್ಕೆ ಇಷ್ಟ. ಅವರಿಗೆ ನನ್ನ ವಯಸ್ಸಿಗೆ ಮ್ಯಾಚ್ ಮಾಡೋ ಥರ ಅವ್ರು ಮಾತಾಡ್ತಾಯಿದ್ರು, ಅಷ್ಟು ಚೂಟಿಯಾಗಿದ್ದರು ಅಮ್ಮ. ನನ್ನ ಜೊತೆ ಆಟ ಆಡ್ತಾಯಿದ್ರು, ಚಿಕ್ಕ ವಿಷಯ ಏನಾದರೂ ತೊಗೊಂಡ್ರೆ ಅದ್ರ ಮೇಲೆ ಜೋಕ್ ಮಾಡಿ ನಗ್ಸೋರು. ಸಖತ್ತು ಖುಷಿ ಆಯಿತು ಅಮ್ಮನ್ನ ನೋಡಿ. ಬಟ್ ಅಷ್ಟು ಯಂಗ್ ಅಟ್ ಹಾರ್ಟ್ ಇರೋರು ಇಷ್ಟು ಬೇಗ ತೀರ್ಕೊತಾರೆ ಅಂದರೆ, ನಾನು ಅಷ್ಟು ಮೀಟ್ ಮಾಡಿ ಇಷ್ಟು ಬೇಗ ಅವರನ್ನು ನಾನು ಹಿಂಗೆ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿಲ್ಲ. ಇಟ್ ಇಸ್ ವೆರಿ ಸ್ಯಾಡ್. ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.